ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾಲ್ಕುನೂರ ಎರಡು ಪಿ ಎಸ್ ಐಗಳಿಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡಲಾಗಿದೆ ಡಿ ಜಿ ಪಿ ಕರ್ನಾಟಕ ಇವ್ರ ಕಡೆಯಿಂದ ಸೊ ಬೇಸಿಕಲಿ ತುಂಬ ಜನರು ಟ್ವೀಟ್ ಇದ್ದರು ಲೈಕ್ ಫೋರ್ ನಾಟ್ ಟು ಪಿ ಎಸ್ ಐಗಳಿಗೆ ಒಂದು ಪೋಸ್ಟ್ಗಳಿಗೆ ಯಾವಾಗ ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ ತುಂಬ ದಿನದ ಹಿಂದೆ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಷನ್ನ ಮಾಡಲಾಗಿತ್ತು ಸೊ ಅದಾದ ಮೇಲೆ ಫಿಸಿಕಲ್ಸ್ ಕೂಡ ಕಂಪ್ಲೀಟ್ ಮಾಡಲಾಗಿದೆ ಬಟ್ ರಿಟರ್ನ್ ಎಕ್ಸಾಮಿನೇಷನ್ ದಿನದಿಂದ ದಿನಕ್ಕೆ ಲೇಟ್ ಆಗ್ತಾ ಹೋಗ್ತಿದೆ ಬಟ್ ಇದರಲ್ಲಿನೇ ಐದುನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳ ಒಂದು ಲಿಸ್ಟ್ನ ಬಿಡಲಾಗಿತ್ತು ಬಟ್ ಅದರಲ್ಲೂ ಕೂಡ ತುಂಬ ಪ್ರಕರಣಗಳು ನಡೆದಿದೆ ಸೊ ಅದು ಕೂಡ ಇವಾಗ ಸಿ ಐ ಡಿ ತನಿಖೆ ನಡೀತಾ ಇದೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಸೊ ಒಂದಿಷ್ಟು ಜನರ ಮೇಲೆ ಎಫ್ ಐ ಆರ್ನ ಇವಾಗ ಲೈಕ್ ಇವಾಗ ದಾಖಲು ಮಾಡಲಾಗಿದೆ ಇನ್ನೂ ತುಂಬ ಕ್ಯಾಂಡಿಡೇಟ್ಸ್ ಅದರಲ್ಲಿ ಸಿಗಬೇಕಿದೆ ಸೊ ಯಾರೆಲ್ಲ ದುಡ್ಡು ತೊಗೊಂಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಸೊ ಅವರನ್ನೆಲ್ಲ ಇಲ್ಲಿ ಅರೆಸ್ಟ್ ಮಾಡಬೇಕಾಗಿದೆ ಬಟ್ ಅದು ಇನ್ನೂ ಇತ್ಯರ್ಥವಾಗಿಲ್ಲ ಸೊ ಸಿ ಐ ಡಿ ತನಿಖೆ ನಡೀತಾ ಇದೆ ಇನ್ನೂ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ತಕ್ಕಂತೆ ನಾಲ್ಕುನೂರ ಎರಡು ಪಿ ಎಸ್ ಐ ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇದಕ್ಕೆ ತಕ್ಕಂತೆ ಜನರಿಗೆ ಒಂದು ಸ್ಪಷ್ಟೀಕರಣ ನೀಡೋ ನಿಟ್ಟಿನಲ್ಲಿ ಡಿ ಜಿ ಪಿ ಕರ್ನಾಟಕ ಅವರ ಕಡೆಯಿಂದ ಒಂದು ಅಫಿಷಿಯಲ್ ಟ್ವೀಟ್ನ ಮಾಡಲಾಗಿದೆ ಆ ಟ್ವಿಟರ್ನ ಒಂದು ಕಾರ್ಬನ್ ಕಾಪಿ ನೀವು ನೋಡ್ತಿದ್ದೀರಾ ಸೊ ರಿಟರ್ನ್ ಎಕ್ಸಾಮ್ ಫಾರ್ ಫೋರ್ ನಾಟ್ ಟು ಪೋಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆ್ಯಸ್ ಸೂನ್ ಆಸ್ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್ ಬೈ ಸಿ ಐ ಡಿ ಇಸ್ ಕಂಪ್ಲೀಟೆಡ್ ಸೊ ಕಲ್ಪ್ರಿಟ್ಸ್ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಎಕ್ಸ್ಕ್ಲೂಡ್ ಫ್ರಮ್ ದ ಪ್ರೆಸೆಂಟ್ ಲಿಸ್ಟ್ ಅಂತ ಸೊ ಬೇಸಿಕಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಐದುನೂರ ನಲ್ವತ್ತೈದು ಪಿ ಎಸ್ ಐ ಒಂದು ರಿಕ್ರೂಟ್ಮೆಂಟ್ನಲ್ಲಿ ಸೊ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರನ್ನು ಲಿಸ್ಟಿಂದ ಆಚೆ ತೆಗೆದ ಮೇಲೇ ನಾಲ್ಕುನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಎಕ್ಸಾಮಿನೇಷನ್ನ ನಡೆಸಲಾಗುತ್ತೆ ಅಂತ ಕ್ಲಿಯರ್ ಆಗಿ ಡಿ ಜಿ ಪಿ ಕರ್ನಾಟಕದ ಕಡೆಯಿಂದ ತಿಳಿಸಲಾಗಿದೆ ಸೊ ಇದರರ್ಥ ಇನ್ನೂ ಫಿಕ್ಸ್ಡ್ ಡೇಟ್ ಯಾವುದು ಅಂತ ನಾವು ಹೇಳೋಕ್ಕಾಗಲ್ಲ ಏನಕ್ಕಂದರೆ ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಸಿ ಐ ಡಿ ಇನ್ವೆಸ್ಟಿಗೇಷನ್ ಮುಗಿದ ನಂತರ ಸೊ ಅವರಿಗೆ ಶಿಕ್ಷೆ ಆಗಬೇಕು ಅವ್ರನ್ನ ಲಿಸ್ಟಿಂದ ಆಚೆ ತೆಗೆದು ರೀಲಿಸ್ಟ್ ಮಾಡ್ತಾರೋ ಅಥವಾ ರೀ ಎಕ್ಸಾಮಿನೇಷನ್ ನಡೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಇದನ್ನು ನೋಡ್ತಾ ಇದ್ದರೆ ರೀಲಿಸ್ಟನ್ನೇ ಮಾಡ್ತಾರೆ ಅಂತ ಅನಿಸುತ್ತೆ ಏನಕ್ಕೆಂದರೆ ಇವರು ರೀಎಕ್ಸಾಮ್ ಅಂತ ಯಾವುದೇ ಥರ ಅಂತ ಒಂದು ಒಂದು ವರ್ಡ್ನ ಯೂಸ್ ಮಾಡಿಲ್ಲ ಬಟ್ ಅದು ಫೈನಲ್ ಆಗಿ ಹೇಳೋಕ್ಕಾಗಲ್ಲ ಏನಕ್ಕೆ ಅಂದರೆ ಇನ್ನೂ ಸರ್ಕಾರದ ಮೇಲೆ ಯಾವ್ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಆಮೇಲೆ ಯಾವ್ಯಾವ ರೀತಿ ಜನರು ಪ್ರತಿಕ್ರಿಯಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ರೀ ಎಕ್ಸಾಮಿನೇಷನು ನಡೆಸ್ಬೋದು ಅಥವಾ ಇರೋ ಲಿಸ್ಟನ್ನೇ ವಾಪಸ್ ಆ ಒಂದು ಕ್ಯಾಂಡಿಡೇಟ್ಸ್ ಯಾರು ಕರಪ್ಷನ್ ಮಾಡಿದ್ದಾರೆ ಅವರನ್ನು ತೆಗೆದುಬಿಟ್ಟು ರೀಆರ್ಡರ್ ಮಾಡಿ ಕೆಳಗಡೆ ಇರೋವಂಥ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಎರಡೂ ಪಾಸಿಬಿಲಿಟೀಸ್ ಇದೆ ಇದರಲ್ಲಿ ಬಟ್ ಯಾವುದನ್ನು ಆಗುತ್ತೆ ಅಂತ ಇತ್ಯರ್ಥ ಆಗಬೇಕಾಗಿದೆ ಬಟ್ ಸದ್ಯಕ್ಕೆ ನಾಲ್ಕುನೂರ ಎರಡು ಪಿ ಎಸ್ ಐ ಪೋಸ್ಟ್ಗಳಿಗೆ ಯಾರು ಎಕ್ಸಾಮಿನೇಷನ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಅದಕ್ಕೆ ಸೊ ನೀವು ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಇಡ್ಬೋದು ಏನಕ್ಕೆಂದರೆ ಯಾವಾಗ ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ ಒಂದು ಮಂತಲ್ಲಿ ಆಗ್ಬೋದು ಎರಡು ಆಗ್ಬೋದು ಅಥವಾ ಮೂರು ಮಂತ್ ಹೋಗ್ಬೋದು ಬಟ್ ಈಗ ಇರುವಂಥ ಸ್ಪೀಡಲ್ಲಿ ಸೊ ದಿನೇ ದಿನೇ ತುಂಬ ನ್ಯೂಸ್ ಬರ್ತಾ ಇದೆ ನಾಲ್ ಇನ್ನೂರ ನಾಲ್ವತ್ತೈದು ಪಿ ಎಸ್ ಐ ಪೋಸ್ಟ್ಗಳಿಗೆ ಸೊ ತುಂಬಾ ಬೇಗ ಮುಗಿಸ್ತಾರೆ ಈ ಒಂದು ಮ್ಯಾಟರ್ನ ಏನಕ್ಕಂದರೆ ಗೋರ್ಮೆಂಟಿಗೂ ಕೂಡ ತುಂಬ ಕೆಟ್ಟ ಹೆಸರು ಬರ್ತಾಯಿದೆ ಇದರಿಂದ ಕರ್ನಾಟಕ ಒಂದು ಸ್ಟೇಟ್ ಪೊಲೀಸ್ ಒಂದು ಇಲಾಖೆಗೆ ಕೆಟ್ಟ ಹೆಸರು ಬರುವಂಥ ಕಾರ್ಯ ಇಲ್ಲಿ ನಡೆದಿದೆ ಸೊ ಕಂಪ್ಲೀಟಾಗಿ ಇಲಾಖೆನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋ ಒಂದು ಡೌಟ್ ಕೂಡ ಇಲ್ಲಿ ಬರ್ತಾ ಇದೆ ಸೊ ತುಂಬ ದೊಡ್ಡ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸ್ತಿದೆ ಈ ರೀತಿ ಆರ್ಟಿಕಲ್ಸ್ಗಳು ಹೊರಗೆ ಬರ್ತಾ ಇದೆ ಆಯಿತಾ ಸೊ ಅದಕ್ಕೆ ಅದನ್ನು ಇತ್ಯರ್ಥ ಬೇಗ ಮಾಡ್ತಾರೆ ಅಂಡ್ ಅದು ಆದಮೇಲೆ ನಾಲ್ಕುನೂರ ಎರಡು ಪಿ ಎಸ್ ಐ ಪೋಸ್ಟ್ಗಳಿಗೆ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ನ ನಡೆಸುವಂಥದ್ದು ಸೊ ಇದಿಷ್ಟಾಗಿತ್ತು ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ನಾಲ್ಕುನೂರ ಎರಡು ಪಿ ಎಸ್ ಐ ಪೋಸ್ಟ್ಗಳು ಪ್ರೊಬಾಬ್ಲಿ ಯಾವಾಗ ನಡೆಯುತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಅಂತ ವಿಡಿಯೋಗಳನ್ನ ಅನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡೋ ಮುಖಾಂತರ ಶೇರ್ ಮಾಡಿ ಆ್ಯಂಡ್ ಎಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಏನಕ್ಕಂದರೆ ಡೈಲಿ ಈ ಥರ ಅಂತ ನ್ಯೂಸ್ನಾಗ ನಾವು ಕೊಡ್ತಾ ಇರ್ತೀವಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ